ಇವತ್ತಿನ ಒಟ್ಟು ಭಾರತೀಯ ಸಮಾಜ ಅದು ಭಾರತೀಯ ಸಮಾಜ ಆಗಿದೆಯಾ ಇದನ್ನು ನಾವು ಮೊದಲು ಕೇಳ್ಕೊಳ್ಬೇಕಾದ ಪ್ರಶ್ನೆ ನಾವೆಲ್ಲ ಗುಲಾಮರಾಗ್ಯವ ಒಂದು ಹಂತದಲ್ಲಿ ಬ್ರಿಟಿಷ್ ಗುಲಾಮರಾದವು ಇನ್ನೊಂದು ಹಂತದಲ್ಲಿ ಇವತ್ತಿನ ಜಾಗತೀಕರಣದ ದೊಡ್ಡ ಭರಾಟಿನಲ್ಲಿ ನಾವು ನಮ್ಮ ಥರವನ್ನು ಕಳ್ಕೊಳ್ತಾ ಇದ್ದೇವೆ ನಮ್ಮದೇ ಥರದ ಉಡುಪು ನಮ್ಮದ ನಮ್ಮದೇ ಆದಂಥ ಆಹಾರಗಳು ನಮ್ಮದೇ ಆದಂಥ ಜೀವನ ಶೈಲಿ ಅವೆಲ್ಲವೂ ಕೂಡ ನಾವು ಕಳ್ಕೊಳ್ತಾ ಕಳ್ಕೊಳ್ತಾ ನಾವು ಹೇಗೆ ಹೋಗ್ತಾ ಇದ್ದೀವಿ ಅಂತ ನನಗೆ ಗೊತ್ತಿಲ್ಲ ಅದು ಎಲ್ಲಿವರೆಗೂ ಇದ್ದೀವಿ ಅಂತ ಯಾವ ಸ್ಥಿತಿಗೆ ಹೋಗ್ತೀವಿ ಅಂತ ಏಕೆಂದರೆ ಎಲ್ಲ ಶಾಲೆಗಳಲ್ಲೂ ಕೂಡ ಈಗ ನಾವೆಲ್ಲ ಕನ್ನಡ ಶಾಲೆಗಳಲ್ಲೂ ಓದ್ದವರು ಶಾಲೆಗಳಲ್ಲಿ ಮಕ್ಕಳು ಅವರು ಮೊದಲು ಹಣಿ ಕುಂಕುಮ ಒಂದು ಕೈಗೆ ಬಳೆಗಳು ಹಾಕ್ಕೊಂಡು ಲಂಗ ದಾವಣಿ ಇಟ್ಕೊಂಡು ಹೈಸ್ಕೂಲ್ ಮಕ್ಕಳು ಬರ್ತಾಯಿದ್ವು ಹೆಣ್ಮಕ್ಕಳು ಆದರೆ ಈಗ ಈಗಿನ ಸ್ಥಿತಿ ಅದು ಬೇರೆ ಥರ ಆಗಿದೆ ಕಾಲಕ್ರಮಣ ನಾವು ಹೇಗೆ ಒಂದೊಂದನ್ನೇ ನಾವು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂತ ಈ ಕಳ್ಕೊಳ್ತಾ ಹೋಗೋ ಹೋದರೆ ಹೋಗುತ್ತಾದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಭೂತವಾದಂಥ ಕೆಲವು ಪರಿಕರಗಳು ಕೆಲವು ಪರಿಕಲ್ಪನೆಗಳು ಕೆಲವು ತತ್ವಗಳು ಅವು ನಮ್ಮದೇ ಆಗಿವೆ ಅವು ಯಾಕೆಂದ್ರೆ ನಮ್ಮ ಉಸಿರಾಟ ಇದು ಅಮೆರಿಕಾದ ಗಾಳಿಯನ್ನು ಉಸಿರಾಡ್ತಾ ಇಲ್ಲ ನಾವು ರಷ್ಯಾದ ಗಾಳಿಯನ್ನು ನಾವು ಉಸಿರಾಡ್ತಾ ಇಲ್ಲ ನಾವು ಉಸಿರಾಡ್ತಾ ಇರೋದು ಭಾರತದ ಈ ಮಾತೃಭೂಮಿಯ ಉಸಿರಾಟವನ್ನು ನಾವು ಮಾಡ್ತಾ ನಾವು ಈ ಉಸಿರಿಂದ ನಾವು ಹೊರಗಡೆ ಬಂದಿದ್ದೀವಲ್ಲ ಇನ್ನೆಂಥ ದೌರ್ಭಾಗ್ಯ ನಮ್ಮದು ಹಾಗಾದರೆ ನಾವು ನಮ್ಮ ಬೌದ್ಧಿಕವನ್ನು ನಮ್ಮ ಬೌದ್ಧಿಕ ದಾಸ್ಯ ಇದೆಯಲ್ಲ ಈ ಬೌದ್ಧಿಕ ದಾಸ್ಯನ ನಾವು ಕಳ್ಕೊಳ್ಳೋದು ಹೊರತು ನಾವು ಸ್ವತಂತ್ರವಾದ ರೀತಿಯಿಂದ ರಾಜಕೀಯ ಸ್ವಾತಂತ್ರ್ಯವನ್ನು ಸಾಂಸ್ಕೃತಿಕ ಸ್ವಾತಂತ್ರ್ಯವನ್ನು ನಾವು ಪಡೆಯೋಕೆ ಸಾಧ್ಯನೇ ಇಲ್ಲ ಅಂತ ಇದು ಪಡಿಬೇಕಾದರೆ ನಮ್ಮ ಮತ್ತೆ ಪುನರುತ್ಥಾನ ಆಗಬೇಕಾದದ್ದು ನಮ್ಮ ಪಾಠಶಾಲೆಗಳಲ್ಲಿ ಶೈಕ್ಷಣಿಕ ಜಗತ್ತಿನಲ್ಲಿ ಮೊದಲು ಶುರುವಾಗಬೇಕು ನಮ್ಮ ಮಕ್ಕಳಿಂದ ಶುರುವಾಗಬೇಕು ನಮ್ಮ ಮನೆಯಿಂದ ಶುರುವಾಗಬೇಕದು ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ನೀನು ಬಲಗಡೆ ಎದ್ದೋಳು ಅಂತ ಯಾರು ಹೇಳಲ್ಲ ಈಗ ಮಕ್ಕಳಲ್ಲಿ ನಾವು ಯಾವುದೇ ಬಗ್ಗೆ ನೈತಿಕ ಶಿಕ್ಷಣ ಇಲ್ಲ ಯಾಕೆ ಬಲಗಡೆ ಎದ್ದೊಳ್ಬೇಕು ಎಷ್ಟೊತ್ತಲ್ಲಿ ಯಾವಾಗ ಮತ್ತೆ ಎದ್ದೋಳುವಾಗ ಬಲಗಡೆ ಯಾಕೆ ಎದ್ದೋಳ್ಬೇಕು ಮಲ್ಗೊಳ್ಳುವಾಗ ಹೇಗಿರಬೇಕು ನಮ್ಮಲ್ಲಿ ಎಡಭಾಗ ಮತ್ತು ಉರ್ಧುಮುಖ ಭಾಗ ಮತ್ತು ಬಲಭಾಗಕ್ಕೆ ವೈಜ್ಞಾನಿಕವಾದಂಥ ಒಂದು ಇದು ಬಾಡಿ ಅನಾಟಮಿ ಮತ್ತು ಈ ಜೊತೆಗೆ ಮೈಂಡ್ ಇದೆ ಈ ಮೆದುಳಿನ ಕೆಲಸಗಳು ಏನೇನು ಮಾಡ್ತಿರುತ್ತೆ ಹೃದಯದ ಬೇರೆ ಬೇರೆ ಭಾಗಗಳಿಗೆ ಹೇಗೆ ಕೆಲಸ ಮಾಡ್ತಿರುತ್ತೆ ನಾವು ಮಲ್ಕೊಂಡಾಗ ಅದಕ್ಕೂ ದೇಹಕ್ಕೂ ಮತ್ತು ಮನಸ್ಸಿಗೂ ಇರುವ ಏನು ಅಂತ ಅನ್ನೋದನ್ನು ನಮ್ಮ ವೈಜ್ಞಾನಿಕವಾಗಿ ನಮ್ಮ ಮನಃಶಾಸ್ತ್ರಗಳಲ್ಲಿ ಭಾರತೀಯ ಪ್ರಾಚೀನ ಮನಃಶಾಸ್ತ್ರಗಳಲ್ಲಿ ಆಯುರ್ವೇದದಲ್ಲಿ ಖಚಿತವಾಗಿ ಹೇಳಿದೆ ಇದೆಲ್ಲ ಮತ್ತು ಯಾವ ಕಡೆ ದಿಕ್ಕಿನಲ್ಲಿ ತಲೆ ಹಾಕಬೇಕು ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಮಕ್ಕಳು ಅವರಿಗೆ ನಮಸ್ಕಾರ ಮಾಡುವಾಗ ಹೇಗೆ ನಮಸ್ಕಾರ ಮಾಡಬೇಕು ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಇದು ನಾವು ಹೇಗೆ ನಮಸ್ಕಾರ ಮಾಡಬೇಕು ಅಂತ ನಾವು ಹೇಳ್ಕೊಳ್ದೆ ಇರುವಂಥ ದೌರ್ಭಾಗ್ಯ ಸ್ಥಿತಿ ಬಂದಿದ್ದೀವಿ ನಾವು ನಾನು ಹೇಳ್ತಿರೋದು ಈ ಸಣ್ಣ ಸಣ್ಣ ವಿಚಾರಗಳು ಕೂಡ ನಾವು ಮಕ್ಕಳಿಗೆ ಕಳ್ಸ್ಕೊಡದೆ ಹೋದರೆ ಮತ್ತು ಯಾರು ಕಳ್ಸ್ಕೊಡ್ತಾರೆ ಅದನ್ನು ಮತ್ತೆ ಮನೆಯಲ್ಲಿ ಒಂದು ವಾತಾವರಣನ ನಿರ್ಮಾಣ ಮಾಡ್ಕೊಳ್ಳದೆ ಹೋದರೆ ಹೊರಗಡೆ ವಾತಾವರಣ ಹೇಗೆ ನಿರ್ಮಾಣ ಆಗುತ್ತೆ ವಿಸ್ತಾರ ನ್ಯೂಸ್ ನಿಖರ ಜನಪರ